ನೂತನವಾಗಿ ಕೊಳಗೇರಿ ನಿಗಮ ಮಂಡಳಿ ಸ್ಥಾನಕ್ಕೆ ಅಧ್ಯಕ್ಷರಾಗಿ ನೇಮಕವಾಗಿ ಪ್ರಥಮ ಬಾರಿಗೆ ಅಥಣಿಗೆ ಆಗಮಿಸಿದ ಶಾಸಕ ಮಹೇಶ್ ಕುಮಟಳ್ಳಿ ಅಥಣಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೊಳಗೇರಿ ನಿಗಮ ಮಂಡಳಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಧನ್ಯವಾದ ತಿಳಿಸಿ ನಂತರ ಮಾಧ್ಯಮದವರೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ರಾಜಕೀಯ ವಿದ್ಯಮಾನಗಳಲ್ಲಿ ಯಾವುದೇ ಕಂಡೀಷನ್ ಮಾಡದೆ ಬಂದಂತವರು ಸನ್ಮಾನ್ಯ ರಮೇಶ್ ಜಾರಕಿಹೊಳಿ. ನಾವು ಮೊದಲು ಮಂತ್ರಿ ಮಾಡಬೇಕಂತ ಕಂಡೀಷನ್ ಮಾಡಿ ಬಂದಿಲ್ಲ. ರಾಜಕೀಯ ವಿದ್ಯಮಾನ ಧ್ರುವೀಕರಣ ಬಂದಿವಿ. ಆದರೆ ಈಗ ನನಗಲ್ಲಿ ನಿನ್ನೆ ಚಾರ್ಜ್ ತೊಗೊಂಡ ಮೇಲೆ ನನಗೆ ಭಾಳ ಒಂಥರ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ಅದರಲ್ಲಿ ಜನಸೇವೆ ಮಾಡುವಂಥ ಒಂದು ಅವಕಾಶಗಳು ಭಾಳ ಅದಾವ. ನಾನು ಪ್ರಾಮಾಣಿಕವಾಗಿ ನನ್ನ ಶಕ್ತಿ ಮೀರಿ ಸ್ಲಮ್ ಬೋರ್ಡ್ದಲ್ಲಿ ನಾನು ಕೆಲಸ ಮಾಡ್ತೀನಿ. ಕೇಳಿದೆ ನನಗೆ, ಅಲ್ಲ ನೀವು ಮಂತ್ರಿ ಆಗಬೇಕಾಗಿತ್ತು ನಿಗಮ ಕೊಟ್ಟಲ್ಲ ಅಂತೇಳಿ. ಅದು ನಿಗಮ ಅಂದ್ರೂ ಅದು ಏನು ಕಡಿಮೆ ಇಲ್ಲ, ಕ್ಯಾಬಿನೆಟ್ ದರ್ಜೆ ಮಾಡಿ ಕೊಟ್ಟಿದ್ದಾರೆ. ಅದು ಏನು ಸರ್ ಕಸ ಇದ್ದಂಗೆ ಇದೆಯಾ ಅಂತೇಳಿ ಅಲ್ಲಿ ಬೆಂಗಳೂರಾಗ ಅಂದರು. ನಾ ಕಸದೊಳಗೆ ಕಸ ತೆಗೆದು ತೋರಿಸ್ತೀನಿ ಅಂತ ಹೇಳಿ.